ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ರೆಡಿ ಟಾಪ್ಗೆ ಸ್ಲೀವ್ ಹೆಂಗೆ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸಿಗೆ ಇದೊಂದು ತಲೆನೋವಾಗ್ಬಿಟ್ಟಿರುತ್ತೆ, ಅಯ್ಯೋ ರೆಡಿ ಟಾಪಿಗೆ ಹೆಂಗಪ್ಪ ಸ್ಲೀವ್ ಹಾಕೋದು ಅಂತ ನೀವು ಬೇಜಾರು ಮಾಡ್ಕೊಂಡಿದ್ರೆ ಪ್ಲೀಸ್ ಬೇಜಾರಾಗಬೇಡಿ, ನಾನು ಇವಾಗ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಸ್ಲೀವ್ ಒಂದು ಕಡೆ ಜಾಯಿಂಟ್ ಮಾಡಿಬಿಟ್ಟಿದ್ದೆ, ನನಗೆ ಮರ್ತೋಗ್ಬಿಟ್ಟಿದ್ದೆ ಇದು ವೀಡಿಯೋ ಮಾಡಬೇಕು ಅಂತ. ಸೊ ಅದು ಇನ್ನೊಂದು ಸ್ಲೀವ್ ನೋಡಿದಾಗ ನೆನಪಾಯಿತು, ಹೌದಲ್ವಾ ಇದು ಬಿಗಿನರ್ಸಿಗೆ ತುಂಬ ಯೂಸ್ ಆಗುತ್ತೆ, ಇದು ವೀಡಿಯೋ ಮಾಡಬೇಕು ಅಂತ ಆವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಲೀವ್ ಆಲ್ರೆಡಿ ಕಟ್ ಮಾಡಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ. ಅದನ್ನು ಜಾಯಿಂಟ್ ಮಾಡೋದು ಹೇಗೆ ಅಂದರೆ ನೋಡಿ, ಮೇನ್ ಪೀಸ್ ಮೇಲ್ಗಡೆ ಅಂದರೆ ಉಲ್ಟಾ ಮಾಡ್ಕೋಬಾರ್ದು, ಸೀದಾನೇ ಇರಬೇಕು ಟಾಪು. ಸೊ ಈ ಥರ ಶೋಲ್ಡರ್ ಹತ್ರ ನಾವು ಸ್ಟಿಚಿಂಗಿಗೆ ನಾವು ಸ್ಲೀವ್ ಏನು ಜಾಯಿಂಟ್ ಮಾಡ್ತೀವಿ ಅದು ಉಲ್ಟಾ ಇಟ್ಕೊಂಡು ಜಾಯಿಂಟ್ ಮಾಡ್ತೀವಿ. ಇದು ನಾವು ಸ್ಟ್ರೈಟಾಗೆ ಇಟ್ಕೊಂಡು ನೋಡಿ ಇದೇ ಥರನೇ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಸ್ಲೀವೇ ಸ್ಟಿಚ್ ಮಾಡೋದೇ ಆದ್ರೂ ನಾನು ನಿಮಗೆ ಜೂಮ್ ಮಾಡಿ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಮೇನ್ ಪೀಸಲ್ಲಿ ಮೇಲ್ಗಡೆನೇ ಇರಬೇಕು. ಸೊ ಸ್ಲೀವ್ ಕೂಡ ಮೇಯ್ನಲ್ಲೇ ಇರಬೇಕು, ಸುಮ್ಮನೆ ಸ್ಲೀವ್ ಒಳಗಡೆ ಸ್ವಲ್ಪ ಇದು ಮಾಡಿಕೊಂಡು ಶೇಪ್ ನೀಟಾಗಿ ಬರೋ ಥರ ನೋಡಿ ಶೇಪಿಗೆ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೊತ ಹೋಗಬೇಕು. ಈ ಥರ ಸ್ಟಿಚ್ ಮಾಡ್ಕೊತ ಹೋದರೆ ಆರಾಮಾಗಿ ನೀವು ರೆಡಿ ಟಾಪಿಗೆ ಈ ಟಾಪ್ ಎಲ್ಲ ತೊಗೊತೀರಲ್ವ, ಸೊ ಅದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ನೋಡಿ ಆ ಶೇಪ್ ನಾವೇನು ಕಟ್ ಮಾಡಿರ್ತೀವೋ ಆ ಶೇಪಿಗೆ ಒಂದು ಕಾಲು ಇಂಚು ಒಂದು ಅರ್ಧ ಇಂಚಷ್ಟು ನೀವು ಸ್ಟಿಚ್ಚಿಗೆ ನೋಡ್ಕೊಂಡು ನೀವು ಕೆಳಗಡೆ ನೋಡಿ ಅದನ್ನು ನಾವೆಷ್ಟು ಸ್ಟಿಚ್ ಮಾಡ್ತಿದ್ದೀವಿ ಅಂತ ನೋಡ್ಕೊಂಡು ಸ್ಟಿಚ್ ಮಾಡಿದ್ರೆ ನೋಡಿ ಈ ಥರ ಪರ್ಫೆಕ್ಟಾಗಿ ಸ್ಟಿಚ್ ಬರುತ್ತೆ. ಹಾಫ್ ಇಂಚಿಗೆ ಅಷ್ಟೇ ನಾನು ಸ್ಟಿಚ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ ಅದು ಶೇಪ್ ಸ್ಲೀವ್ ಶೇಪ್ ಏನು ಬರುತ್ತೋ. ಆಮೇಲೆ ಬರಲ್ಲ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಬಿಡ್ಬೇಡಿ, ಅದು ನಾವು ಸ್ಲೀವ್ ಶೇಪ್ ಹೆಂಗೆ ಕಟ್ ಮಾಡಿರ್ತೀವೋ ಹಂಗೆ ನೀವು ಸ್ಟಿಚ್ ಮಾಡಿದ್ದೀರ ಅಂದರೆ ನೋಡಿ ನೀಟಾಗಿ ಬರುತ್ತೆ. ಇನ್ನೊಂದು ಸ್ಲೀವ್ ಆಲ್ರೆಡಿ ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೆ, ಸೊ ನೆಕ್ಸ್ಟ್ ಟೈಮು ಎರ್ ಸ್ಲೀವ್ನು ಇನ್ನು ಲೆಂತಿ ಸ್ಲೀವ್ ಕೂಡ ಹೇಳ್ಕೊಡ್ತೀನಿ ಸ್ಟಿಚ್ ಮಾಡಿವ್ರಂತೆ. ನೋಡಿ ನಾನು ನೀವು ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಒಳಗಡೆ ಸೈಡ್ ನೋಡ್ತಾ ಇರಿ, ನೀವು ಆ ಶೇಪ್ ಎಷ್ಟಿದೆಯೋ ಹಂಗೆ ನಾನು ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ, ಮತ್ತು ಹಾಫ್ ಇಂಚ್ ಅಷ್ಟೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಫಿಟ್ಟಿಂಗ್ ತೊಗೊಳ್ಳಿ, ಅದನ್ನು ಈ ಟಾಪು ರೆಡಿ ಟಾಪಿಗೆ ಹೆಂಗೆ ಫಿಟ್ಟಿಂಗ್ ತೊಗೊಂಡು ಸ್ಟಿಚ್ ಮಾಡೋದು ಅಂತ ನೀವು ಕನ್ಫ್ಯೂಸ್ ಆಗ್ತಾಯಿದ್ರೆ ನೋಡಿ ಅವರು ಅಳತೆ ಟಾಪ್ ಕೊಟ್ಟಿರ್ತಾರಲ್ವ ಮೆಜರ್ಮೆಂಟ್ ಟಾಪು, ಅದರಲ್ಲಿ ಅಳತೆ ಮಾಡಿಕೊಂಡು ಈ ಥರ ನೀಟಾಗಿ ಫಿಟ್ಟಿಂಗ್ ನೀಟಾಗಿ ಕೊಟ್ಟರೆ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರನೇ ಬರ್ತಿರ್ತಾರೆ ಅವರು. ಅಯ್ಯೋ ಸುಮ್ಮನೆ ಮ್ಯಾಕ್ಸಿಮಮ್ ಕಣ್ಣಳತೆಯಲ್ಲೇ ಹಾಕ್ಕೊಟ್ರೆ ಅಟ್ಲೀಸ್ಟ್ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ, ಬೇಡ ಅವರು ಟಾಪ್ ಕೊಟ್ಟಿರ್ತಾರಲ್ವ ಅದೇ ಮೆಜರ್ಮೆಂಟ್ ತೊಗೊಂಡು ನೀಟಾಗಿ ನೀವು ಸ್ಟಿಫಾಗಿ ಫಿಟ್ ಮಾಡಿಕೊಟ್ರಿ ಅಂದರೆ ಆರಾಮಾಗಿ ಅವರಿಗೆ ಕಂಫರ್ಟಬಲ್ ಆಗಿ ಅನಿಸುತ್ತೆ, ನೆಕ್ಸ್ಟ್ ಟೈಮ್ ಕೂಡ ನಿಮ್ಮನ್ನೇ ಹುಡ್ಕೊಂಬರ್ತಾರೆ. ಮನೇಲಿ ಸ್ಟಿಚ್ ಮಾಡೋರ್ಗಂತೂ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಮತ್ತು ಇನ್ನು ಸ್ಟಾರ್ಟಿಂಗು ಟೈಲರಿಂಗ್ ಕಲಿತಿದ್ದೀರೋ ಹೊಸ್ತಾಗಿ ಬಿಗಿನರ್ಸು ಅಂದರೆ ಇದು ಈ ಟಿಪ್ಸ್ನ ಫಾಲೋ ಮಾಡಿ. ಮತ್ತು ಸ್ಟಿಚ್ಚಿಂದ ಸ್ಟಿಚ್ಚಿಗೆ ನಾನು ಚೆಸ್ಟು ಮತ್ತು ವೆಸ್ಟು ಎರಡು ಕಡೆದು ಹೇಳ್ಕೊಡ್ತಾ ಇದ್ದೀನಿ ನೋಡಿ, ಚೆಸ್ಟು ಫಿಟ್ಟಿಂಗು ಅಷ್ಟೇ, ವೆಸ್ಟ್ ಫಿಟ್ಟಿಂಗು ಅಷ್ಟೇ, ಮಧ್ಯದಿಂದ ನಾನು ನೈನಿಗೇನೋ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ, ನೈನಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಚೆಸ್ಟು ಫಿಟ್ಟಿಂಗು ಅಷ್ಟೇ, ನಾವು ಎಷ್ಟಿದೆಯೋ ಅಂತ ಅದರಲ್ಲಿ ಸ್ಟಿಚ್ಚಿಂದ ಸ್ಟಿಚ್ಚಿಗೆ ನೀವು ಟೇಪಲ್ಲಿ ಮಾರ್ಕ್ ಮಾಡಿ, ಸೊ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಆ ಸ್ಟಿಚ್ಚಿಂದ ಸ್ಟಿಚ್ಚಿಗೆ ಎಷ್ಟಿದೆ ಅಂತ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಕಡೆ ಸ್ಟಿಚ್ಚು ಈ ಕಡೆ ಸ್ಟಿಚ್ಚಿಗೆ ಕರೆಕ್ಟಾಗಿ ನೀವು ಟೇಪ್ ಹಿಡಿದಾಗ 18 ಬರ್ತಿದೆ ನೋಡ್ತಾ ಇದ್ದೀರಲ್ಲ, ನಾನು ಲಾಸ್ಟ್ ಬಿಡುತ್ತೂ ತೊಗೊತಿಲ್ಲ, ಓನ್ಲಿ ಸ್ಟಿಚ್ ಅಷ್ಟೇ ತೊಗೊತಾ ಇದ್ದೀನಿ. ಕರೆಕ್ಟಾಗಿ ಚೆಸ್ಟ್ ಫಿಟ್ಟಿಂಗು 18 ಬಂದರೆ 18ರಲ್ಲಿ ಅರ್ಧ 9, 9 18, ಸೊ 9 ಫಿಟ್ಟಿಂಗ್ ಕೊಟ್ಟಿದ್ದೀವಿ ಅಂದರೆ ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಇದು ಸ್ಲೀವ್ ಅಷ್ಟೇ. ನೀವು ಇದೇ ಥರ ಮೆಜರ್ಮೆಂಟ್ ತೊಗೊಂಡು ಫಿಟ್ಟಿಂಗ್ ಮಾಡಿದ್ರೆ ರೆಡಿ ಟಾಪ್ಸ್ನ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ, ಅವ್ರು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಬಂದಿರ್ತಾರೆ ಇರಲಿ ಸ್ವಲ್ಪ ದಪ್ಪ ಆದಾಗೆಲ್ಲ ಬೇಕಾಗುತ್ತೆ ಅಂತ. ಸೊ ನೀವು ಈ ಥರ ನೀಟಾಗಿ ಫಿಟ್ ಮಾಡಿಕೊಡಿ ಅಂತ ಕೊಟ್ಟಾಗ ಈ ಥರ ಅವ್ರ ಅಳತೆ ಟಾಪಲ್ಲಿ ಈ ಥರ ಅಳತೆ ಮಾಡಿಕೊಂಡು ನೀವು ಫಿಟ್ಟಿಂಗ್ ಮಾಡಿಕೊಟ್ರೆ ಅವ್ರಿಗೂ ಕಂಫರ್ಟಬಲ್ ಆಗಿ ಅನಿಸುತ್ತೆ, ನೆಕ್ಸ್ಟ್ ಟೈಮ್ ಕೂಡ ನಿಮ್ಮನ್ನೇ ಹುಡುಕೊಂಬರ್ತಾರೆ, ನಿಮಗೂ ಬಿಸ್ನೆಸ್ ಆಗುತ್ತೆ. ಸೊ ಹೇಳಿದ್ನಲ್ಲ ಫ್ರೆಂಡ್ಸ್, ಇದೇ ಥರನೇ ನೀವು ಟಿಪ್ಸ್ನ ಫಾಲೋ ಮಾಡಿ, ನಾನು ಸಿಂಪಲ್ ಸಿಂಪಲಾಗೆ ನಿಮಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ, ನೀವು ಅದೇ ಥರ ನೀವು ಸ್ಟಿಚ್ ಮಾಡ್ಕೊತ ಹೋದರೆ
ಇದೇ ಥರ ಇನ್ನೂ ಟಿಪ್ಸ್ ನಿಮಗೆ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ನಿಮಗೆ ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ಬೇಕು, ಅಥವಾ ನಿಮಗಿನ್ನೂ ಯಾವ್ಯಾವ ಥರ ಸ್ಟಿಚಿಂಗ್ ಬೇಕು, ನಿಮಗಿನ್ನೂ ಯಾವ್ಯಾವ ಥರ ಟಿಪ್ಸ್ ಬೇಕು ಎಲ್ಲ ಕಮೆಂಟ್ ಮಾಡಿ, ನಾನು ಒಂದೊಂದೇ ಒಂದೊಂದೇ ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಓಕೆನಾ ಫ್ರೆಂಡ್ಸ್, ನೋಡಿ ಈ ಥರ ನೀಟಾಗಿ ಫಿಟ್ಟಿಂಗ್ ಮಾಡಿಕೊಡಿ. ಟಾಪ್ಸ್ ತುಂಬ ಈಸಿ ಇದು ಸ್ಲೀವ್, ಇನ್ನೊಂದು ಸಲ ಬೇಕಾದರೆ ತೋರಿಸ್ಕೊಡ್ತೀನಿ ನಾನು ವಿವರವಾಗಿ, ಅದು ಸ್ಲೀವ್ ಎಷ್ಟು ಬಂದಿರುತ್ತೆ, ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎಲ್ಲ ತೋರಿಸ್ಕೊಡ್ತೀನಿ. ಇವತ್ತು ನನಗೆ ಐಡಿಯಾ ಬಂದಿರಲಿಲ್ಲ ಅದು ರೆಡಿ ಟಾಪ್ದು, ಸೊ ಸಡನ್ನಾಗಿ ಅನ್ನಿಸ್ತು, ಸೊ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.